ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮದ ಕೆರೆಯಲ್ಲಿ 351ನೇ ನಮ್ಮೂರು ನಮ್ಮ ಕೆರೆ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ನೀಡಲಾಯಿತು. 2014ರಲ್ಲಿ ಸ್ಥಾಪಿತಗೊಂಡ ಯೋಜನೆ 7 ವರ್ಷಗಳಿಂದ ಸತತವಾಗಿ ಹೂಳೆತ್ತುವ ಕಾಮಗಾರಿಗೆ ಮುಂದುವರಿಸುತ್ತಾ ಬಂದಿದ್ದು, ಇದೀಗ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮದಲ್ಲಿ 351ನೇ ನಮ್ಮೂರು ನಮ್ಮ ಕೆರೆ ಹೂಳೆತ್ತುವ ಕಾಮಗಾರಿಗೆ ಕೆರೆ ಅಮಿತಿಯ ಅಧ್ಯಕ್ಷ ಎಲ್ ಗೋಪಾಲಕೃಷ್ಣ, ಪ್ರಾದೇಶಿಕ ನಿರ್ದೇಶಕರಾದ ಎಂ ಶೀನಪ್ಪ ಹಾಗೂ ಇನ್ನಿತರ ಪ್ರಮುಖರು ಚಾಲನೆ ನೀಡಿದ್ದಾರೆ. ಭಾರತ ದೇಶದ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕು. ಚರಿತ್ರೆಯನ್ನು ಅರ್ಥ ಮಾಡಿಕೊಂಡ್ರೆ ನಮ್ ಕಷ್ಟ ಹೆಂಗೆ, ಯಾಕೆ ಈ ಕೆರೆ ಇಂಥವೆಲ್ಲ ಆಗ್ಬೇಕು, ಯಾಕೆ ಹೂಳೆತ್ತಬೇಕು, ಇದು ಅಭಿವೃದ್ಧಿ ಆಗ್ಬೇಕು, ಇದಕ್ಕೆ ನೀರ್ ಯಾಕೆ ಬರಬೇಕು ಅಂತಕ್ಕಂಥದ್ದಕ್ಕೆ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವತಂತ್ರ ರಾಷ್ಟ್ರ ಆಗ್ಬೇಕು, ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಹೋರಾಟ ಮಾಡಿ ಇಡೀ ಭಾರತ ದೇಶಾದ್ಯಂತ ಪಾದಯಾತ್ರೆ ಮುಖಾಂತರ ಬ್ರಿಟಿಷರ ಕೈಯಲ್ಲಿ ಏನೆಲ್ಲ ಅವರು ಕಷ್ಟಗಳನ್ನ, ನೋವು ನಲಿವುಗಳನ್ನ, ಎಷ್ಟು ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತದ್ದು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅಂತ ಅಂದ್ರೆ, ಗಾಂಧೀಜಿಯವರ ಕನಸು ಏನಪ್ಪ ಅಂದ್ರೆ ಈ ರಾಷ್ಟ್ರ ರಾಮರಾಜ್ಯ ಆಗ್ಬೇಕು, ಈ ದೇಶ ರಾಮರಾಜ್ಯ ಆಗ್ಬೇಕು ಅಂದ್ರೆ ಈ ದೇಶದ ಜನ ಸುಭಿಕ್ಷವಾಗಿ ರಾಮನ ಕಾಲದಲ್ಲಿ ಇದ್ದಂಗೆ ಬಹಳ ನೆಮ್ಮದಿಯಾದಂತ ಜೀವನ, ಬಹಳ ಸುಖವಾದಂತ ಜೀವನವನ್ನ ಕಾಣಬೇಕು ಅಂತ ಹೇಳ್ತಕ್ಕಂತ ಒಂದು ಕನಸು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸಿಗೆ